ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ಪರಶುರಾಮ್. ವೀರಣ್ಣ ಫೌಂಡೇಶನ್, ವೀರಣ್ಣ ತುಬಚಿ, ವೈಭವ್ ತುಬಚಿ ಇವರ ಬಹಳ ವರ್ಷಗಳಿಂದ ಬಡ ಕುಟುಂಬಗಳಿಗೆ ಸಂಜೀವಿನಿಯಾಗಿ ಕಲ್ಪವೃಕ್ಷ ತಮ್ಮದೇ ಆದ ಅಯಲು ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಹಸಿದ ಹೊಟ್ಟೆಗೆ ಹಿಟ್ಟು ಎಂಬಂತೆ ಅನ್ನದಾನಿಯಾಗಿರುವ ಬಡ ಕೂಲಿ ಕಾರ್ಮಿಕರ ಕುಟುಂಬಗಳಿಗೆ ಅಕ್ಕಿ, ಬೇಳೆ, ಎಣ್ಣೆ, ಸಕ್ಕರೆ ಮುಂತಾದ ಬೇಳೆ ದವಸ ಧಾನ್ಯಗಳನ್ನು ಬಡ ಜನರಿಗೆ ನೀಡಿದರು. ಎಂಕಳಮಡಿ ಮತ್ತು ಹತ್ತರಿಗೆ ಎರಡು ಗ್ರಾಮದ ಬಡ ಜನರಿಗೆ ಹಂಚಿದರು. ದಾನ ಧರ್ಮ ಗುಣ ಎನ್ನದೇ ಬಹಳ ನಿಶ್ಚಯವಾಗಿ ಅವರು ಸುಮಾರು 22 ವರ್ಷಗಳಿಂದ ಒಟ್ಟು ಸಮಾಜ ಸೇವೆಗೆ ಆರ್ಥಿಕವಾಗಿ ಧಾರ್ಮಿಕವಾಗಿ ಸೇವೆಗಳನ್ನು ಮಾಡ್ತಾ ಬಂದಿದ್ದಾರೆ. ಈ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಜನರು 21 ದಿನ ಲಾಕ್ಡೌನ್ ಮುಗಿಯುವ ತನಕ ಹೊರಗಡೆ ಬರಬಾರದು ಎಂದು ಜನರಿಗೆ ಕೇಳಿಕೊಂಡರು. ಮುಖ್ಯ ಅತಿಥಿಗಳಾಗಿ ಎಂಕಳಮಡಿ PSI ರಮೇಶ್ ಪಾಟೀಲ್ ಸರ್ ಇವರ ಹಸ್ತದಿಂದ ಜನರಿಗೆ ದಾನಗಳನ್ನು ನೀಡಿದರು. ಪ್ರಕಾಶ್ ಅವಲಕ್ಕಿ, ಅಶೋಕ್ ಮಲ್ಲಕಾರ್, ರಾಜು ಗರ್ಗಟ್ಟಿ, ಬಸವರಾಜ್ ಬಾಗಿ, ಶಶಿಕಾಂತ್ ಹಟ್ಟಿ, ಅಮಿತ್ ಕಾಂಬಳೆ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸೊಸೈಟಿ ಜನರಲ್ ಸ್ಟೋರ್ ಎಂಕಳಮಡಿ ಹಾಗೂ ಶ್ರೀ ವೈಭವ್ ವೀರೇಶ್ ತುಬಚಿ ಹಾಗೂ ಅವರ ಕುಟುಂಬದವರು ಸಿದ್ಧಿ ವಿನಾಯಕ್ ಟ್ರೇಡರ್ಸ್ ಎಂಕಳಮಡಿ ಇವರಿಂದ ಬಡ ಕೂಲಿ ಕಾರ್ಮಿಕರಿಗಾಗಿ ದಿನಸಿ ಪದಾರ್ಥಗಳಾದ ಅಕ್ಕಿ, ಬೇಳೆ, ಎಣ್ಣೆ, ಸಕ್ಕರೆ, ಚಹಾಪುಡಿ ಉಚಿತ ವಿತರಣೆಯನ್ನು ನಾವು ಇಂದು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ತಮಗೆಲ್ಲ ಗೊತ್ತಿರುವಂತೆ ಮಹಾಮಾರಿ ಕೊರೋನಾದ ರೋಗ ಅಥವಾ ಅದರ ವೈರಸ್ಗಳ ದೇಶದ ತುಂಬ ಹರಡುವ ಸಾಧ್ಯತೆಗಳಿದ್ದಾವೆ. ದಯವಿಟ್ಟು ನೀವೀಗೇನು 4 ದಿನದ 1 ವಾರದೊಳಗೆ ಮನೆಯಲ್ಲಿದ್ದೀರಿ, ಮನೆಯಲ್ಲೇ ಇರಬೇಕಾಗುತ್ತೆ.